ಹೇ ವಾಟ್ಸಪ್ ಗೈಸ್, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಒಂದು ಮ್ಯಾಪ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಒಂದಿಷ್ಟು ಜನರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಒಂದು ಜಿಲ್ಲೆಯ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದಾಗ. ಸೊ ಎಲ್ಲರೂ ಬರೆದಿಟ್ಕೊಳೋಕ್ಕಾಗಲ್ಲ ಆ್ಯಂಡ್ ಎಷ್ಟು ನೋಟ್ಸ್ ಮಾಡಿರ್ತಾರೆ ಅಥವಾ ಇನ್ಯಾವುದೋ ಒಂದು ಮೆಥಡ್ನ ಫಾಲೋ ಮಾಡ್ತಿರ್ತಾರೆ. ಬಟ್ ಇನ್ನೊಂದು ತುಂಬ ಈಸಿ ಮತ್ತು ಮೋಸ್ಟ್ ಎಫಿಷಿಯೆಂಟ್ ವೇನ ಇಲ್ಲಿ ಒಬ್ಬರು ತಯಾರಿಸಿದ್ದಾರೆ. ಸೊ ಇದಕ್ಕೆ ಕ್ರಿಯೇಟರ್ಸ್ ನಾವಲ್ಲ ಗೈಸ್, ಜಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಷ್ಟೇ, ಆಯಿತಾ. ಸೊ ಇದು ನಾವು ತಯಾರಿಸಿರುವಂಥದ್ದಲ್ಲ ಆ್ಯಂಡ್ ಇದರಲ್ಲಿ ಏನಿದೆ. ಸೊ ಕರ್ನಾಟಕದ ಮ್ಯಾಪ್ನ ಕೊಟ್ಟಿದ್ದಾರೆ, ಅದರಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳನ್ನು, ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರ್, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಧಾರವಾಡ, ಸೊ ಇದೆಲ್ಲ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಮಂಡ್ಯ, ಚಾಮರಾಜನಗರ, ಸೊ ಬೆಂಗಳೂರು ಗ್ರಾಮಾಂತರ ಎಲ್ಲವನ್ನೂ ಕೊಟ್ಟಿದ್ದಾರೆ, ಆಯಿತಾ. ಸೊ ಇಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ಪಡಿಬೇಕಂದ್ರೆ, ಸೊ ಜಸ್ಟ್ ಆ ಜಿಲ್ಲೆ ಮೇಲೆ ಒಂದು ಹೆಸರು ಬರೆದಿದ್ದಾರೆ. ಸೊ ಆ ಹೆಸರಿನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀಡುತ್ತೆ ಅಥವಾ ಒಂದು ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಸೊ ಇದರಿಂದ ನಿಮಗೆ ಓದೋಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಈ ಥರದಂಥ ಮ್ಯಾಪ್ಸ್ ಇದ್ದರೆ, ಸೊ ಬೇಸಿಕಲಿ ಯಾವುದೇ ಒಂದು ಜಿಲ್ಲೆಯ ಇನ್ಫಾರ್ಮೇಷನ್ನ ಬೇಗ ಬೇಗ ಪಡಿಬೋದು. ಎಕ್ಸಾಂಪಲ್, ನಾನು ವಿಜಯಪುರನ ಓಪನ್ ಮಾಡ್ತಾ ಇದ್ದೀನಿ. ಸೊ ವಿಜಯಪುರ ಮೇಲೆ ಇವಾಗ ಕ್ಲಿಕ್ ಮಾಡಿದ್ದೀನಿ ನಾನು, ಆಯಿತಾ. ಸೊ ವಿಜಯಪುರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದೊಂದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಬರೆದಿದ್ದಾರೆ. ರಾಷ್ಟ್ರೀಯ ಮತದಾರ ಸೇವೆಗಳ ಪೋರ್ಟಲ್ ಆ್ಯಂಡ್ ಜಿಲ್ಲೆಯ ಬಗ್ಗೆ, 10 ಮತ್ತು 11ನೇ ಶತಮಾನಗಳ ನಡುವೆ ಕಲ್ಯಾಣಿ ಚಾಲುಕ್ಯರು ರಾಜವಂಶದ ಕಾಲದಲ್ಲಿ ಈ ಐತಿಹಾಸಿಕ ನಗರವನ್ನು ಸ್ಥಾಪಿಸಲಾಯಿತು. ಸೊ ಇದು ನೋಡಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅವರು ಇದನ್ನು ವಿಜಯಪುರ ಅಥವಾ ವಿಜಯನಗರವೆಂದು ಕರೆದರು. ಆದಿಲ್ ಶಾಹಿ ರಾಜವಂಶದ ಅಡಿಯಲ್ಲಿ ವಿಜಯಪುರವು ವಾಸ್ತುಶಿಲ್ಪದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿತು. ಆದಿಲ್ ಶಾಹಿಗಳು ಕಟ್ಟಡದ ಚಟುವಟಿಕೆಯನ್ನು ಅಂಥ ಒಂದು ಮಟ್ಟಿಗೆ ಪ್ರೋತ್ಸಾಹಿಸಿದರು. ವಿಜಯಪುರದಲ್ಲಿ ಸುಮಾರು 50 ಮಸೀದಿಗಳು, 20ಕ್ಕಿಂತ ಹೆಚ್ಚು ಗೋರಿಗಳು ಮತ್ತು ಹಲವಾರು ಅರಮನೆಗಳು ಇವೆ. ವಿಜಯಪುರ ಮುಖ್ಯವಾಗಿ ಗೋಳುಗುಮ್ಮಟ, ಜುಮ್ಮಾ ಮಸೀದಿ, ಬಾರಕಮನ್, ಗಜಾನನ ದೇವಸ್ಥಾನ, ಇಬ್ರಾಹಿಂ ರೋಜಾ, ತಾಜ್ ಬೌಡಿ, ಮಲ್ಲಿಕೆ ಮೈದಾನ್, ಮಹತರ್ ಮಹಲ್, ಗಗನ್ ಮಹಲ್, ಜಲ್ ಮಂಜಿಲ್, ಉಪ್ಲಿ ಬುರುಜ್ ಆ್ಯಂಡ್ ಶಿವಗಿರಿ ಸಿದ್ದೇಶ್ವರ ದೇವಾಲಯ ಇತ್ಯಾದಿಗಳಿಗೆ ಪ್ರಸಿದ್ಧವಾಗಿದೆ. ಸೊ ಒಂದು ಗ್ಲಾನ್ಸಲ್ಲಿ ಕೊಡ್ತಾರೆ ಗೈಸ್, ಯಾರು ಸ್ಥಾಪಿಸಿದ್ರು, ಸ್ವಲ್ಪ ಹಿಸ್ಟ್ರಿ, ಸ್ವಲ್ಪ ಟ್ರೆಂಡಿಂಗ್ ಆಗಿರುವಂಥದ್ದು. ಸೊ ಇನ್ನೂ ಓದಬೇಕಂದ್ರೆ ಮತ್ತಷ್ಟು ಓದಿ ಅಂತ ಒಂದು ಬಟನ್ ಕಾಣಿಸ್ತಿದೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಈ ಜಿಲ್ಲೆಯಲ್ಲಿ ಹೊಸದಾಗಿ ಏನಾಗಿದೆ, ಯಾವುದೇ ಪೋಸ್ಟ್ ಅಥವಾ. ಇಲ್ಲಿ ನೋಡಿ, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಪಿ ಸುನೀಲ್ ಕುಮಾರ್, ಸೊ ಇದು ಕೊಟ್ಟಿದ್ದಾರೆ. ಸೊ ಇವರು ಜಿಲ್ಲಾ ದಂಡಾಧಿಕಾರಿಗಳಿದ್ದಾರೆ ಅಂತ, ಅಂದರೆ ಯಾರಿದ್ದಾರೆ ಇವಾಗ ಪ್ರಸ್ತುತವಾಗಿ ಅಂತ ಕೊಟ್ಟಿದ್ದಾರೆ. ಸೊ ಜಿಲ್ಲೆಯ ಸಂಕ್ಷಿಪ್ತ ನೋಟ, ಪ್ರದೇಶ ಎಷ್ಟಿದೆ, 10,498 ಸ್ಕ್ವೇರ್ ಕಿಲೋಮೀಟರ್, ಜನಸಂಖ್ಯೆ ಕೊಟ್ಟಿದ್ದಾರೆ, ಸಾಕ್ಷರತಾ ಪ್ರಮಾಣ ಕೊಟ್ಟಿದ್ದಾರೆ, ಎಷ್ಟು ಹಳ್ಳಿಗಳು ಬರುತ್ತೆ, ನಗರ ಸ್ಥಳೀಯ ಸಂಸ್ಥೆಗಳು, ಸೊ ಮ್ಯಾಪಲ್ಲಿ ಯಾವ ರೀತಿ ಕಾಣಿಸುತ್ತೆ ಆ್ಯಂಡ್ ಡೈರೆಕ್ಷನ್ಸು, ಸೇವೆಗಳು, ಸೇವಾ ಸಿಂಧು, ಪ್ರಮಾಣ ಪತ್ರಗಳು, ಗ್ರಾಮೀಣ, ಸೊ ಎಲ್ಲವನ್ನು ಇಲ್ಲಿ ನೀಡಲಾಗುತ್ತೆ ಗೈಸ್, ಆಯಿತಾ. ಸೊ ಈ ಥರ ಇನ್ಫಾರ್ಮೇಷನ್ನ ನೀವು ಒಂದು ಜಿಲ್ಲೆಯ ಬಗ್ಗೆ ಪಡಿಬೋದು. ಸೊ ನಾನು ಬ್ಯಾಕ್ ಬರ್ತೀನಿ ಇವಾಗ, ಆಯಿತಾ. ಸೊ ಬ್ಯಾಕ್ ಬಂದಿದ್ದೇನೆ ಇವಾಗ. ಓಕೆ, ಬಳ್ಳಾರಿಯನ್ನು ಕ್ಲಿಕ್ ಮಾಡೋಣ. ಸೊ ಬಳ್ಳಾರಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ, ಅಂದರೆ ಜಸ್ಟ್ ನಾನು ಯಾವ ರೀತಿ ತೆಗಿಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ, ಸೊ ಡೆಮೋಗೋಸ್ಕರ, ಆಯಿತಾ. ಸೊ ಓಕೆ, ಬಳ್ಳಾರಿ ಬಗ್ಗೆ ಏನು ಬರೆದಿದ್ದಾರೆ ನೋಡೋಣ, ಆಯಿತಾ. ಓಕೆ, ಸಂಯೋಜಿತ ಇದೆಲ್ಲ ಆಯಿತು. ಓಕೆ, ಹೊಸತೇನಿದೆ ಅದು ಸೂಚನೆಗಳು, ಟೆಂಡರ್, ಜಿಲ್ಲೆಯ ಸಂಕ್ಷಿಪ್ತ ನೋಟ ಕೊಟ್ಟಿದ್ದಾರೆ, ವಿಸ್ತೀರ್ಣ, ಜನಸಂಖ್ಯೆ, ಸಾಕ್ಷರತಾ ಪ್ರಮಾಣ, ತಾಲೂಕು, ಗ್ರಾಮಗಳು, ಪುರಸಭೆಗಳು, ಆರಕ್ಷಕ ಠಾಣೆಗಳು, ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ದಂಡಾಧಿಕಾರಿಗಳು ಪವನ್ ಕುಮಾರ್ ಮಲ್ಪಾಟಿ, ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಯಾರಿದ್ದಾರೆ ಜಿಲ್ಲಾಧಿಕಾರಿಗಳು ಅಂತ, ಸಾರ್ವಜನಿಕ ಸೇವೆಗಳು ಇದೆಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ಇನ್ಫಾರ್ಮೇಷನ್ ಬೇಸಿಕ್ಕಾಗಿ ಈ ಮ್ಯಾಪನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಪಡಿಬೋದು ಗೈಸ್. ಸೊ ಈ ಒಂದು PDFನ ನೀವು ಬೇಕು ಅಂದರೆ, ಸೊ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಸೊ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ. ಸೊ ಅಲ್ಲಿಂದ ನೀವು ಇದನ್ನು ಸೇವ್ ಮಾಡಿಡ್ಬೋದು ಅಥವಾ ಅಲ್ಲೇ ಇರುತ್ತೆ, ಯಾವಾಗಲೂ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ಒಳ್ಳೇದನ್ನಿಸ್ತು ಗೈಸ್, ಅದಕ್ಕೆ ಜಸ್ಟ್ ಒಂದು ವೀಡಿಯೋ ಮಾಡಿಬಿಟ್ಟು ಇದನ್ನು ನಿಮ್ಮವರೆಗೂ ತಲುಪಿಸ್ತಾ ಇದ್ದೀವಿ. ಸೊ ವೀಡಿಯೋ ಒಳ್ಳೆದನ್ಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.